ನಮಸ್ಕಾರ ಹಣ್ಣನ್ನು ತಿಂದು ಬಿಸಾಡೋ ಸಿಪ್ಪೆಯಿಂದ ಇವತ್ತು ದೋಸೆ ಮಾಡ್ತಾ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ದೋಸೆ ಮಾಡ್ತಾಯಿದ್ದೀನಿ ಜೊತೆಗೆ ಬಾಡಿಸ್ಕೊಳ್ಳೋಕ್ಕೆ ಬಾಂಬೆ ಸಾಗು ಕೂಡ ಮಾಡ್ತಾಯಿದ್ದೀನಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆದು ಬಿಳಿ ವಾಗದಿಂದ ಮಾಡೋ ದೋಸೆ ತುಂಬ ಚೆನ್ನಾಗಾಗತ್ತೆ ಗರ್ಗರಿಯಾಗಿ ಮಾಡಬೇಕು ಅಂದರೆ ಗರ್ಗರಿಯಾಗಿ ಮಾಡಬಹುದು ಇಲ್ಲ ಮೆತ್ತಗೆ ಮಾಡಬೇಕು ಅಂದರೆ ಮೆತ್ತಗೂ ಮಾಡ್ಕೋಬಹುದು ಒಳ್ಳೆ ಸೆಟ್ ದೋಸೆ ಥರ ಬೇಕಾದ್ರೂ ಮಾಡ್ಕೋಬೋದು ತುಂಬ ಚೆನ್ನಾಗಾಗತ್ತೆ ಮತ್ತು ಆರೋಗ್ಯಕ್ಕೂ ಸಹ ಒಳ್ಳೆಯದು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಗರ್ಗರಿ ಮತ್ತು ಹತ್ತಿ ಥರ ಮೆತ್ತಗಿರೋ ಎರಡೂ ರೀತಿ ದೋಸೆ ಮಾಡ್ತಾಯಿದ್ದೀನಿ ಮತ್ತು ಬಾಂಬೆ ಸಾಗು ಇದಕ್ಕೆ ಸಖತ್ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನಾನು ದೋಸೆ ಮಾಡೋಕ್ಕೆ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ನಾನು ಮಾಮೂಲಿ ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿರೋದು ದೋಸೆ ಅಕ್ಕಿನೂ ಬೇಕಾದ್ರೆ ತೊಗೊಂಡು ಮಾಡಬಹುದು ಮತ್ತು ಒಂದು ಕಾಲು ಚಮಚ ಮೆಂತ್ಯ ಹಾಕ್ತಾ ಇದ್ದೀನಿ ಮೆಂತ್ಯ ಹಾಕಿದಾಗ ದೋಸೆ ತುಂಬ ಮೆತ್ತಗಾಗುತ್ತೆ ಚೆನ್ನಾಗಾಗತ್ತೆ ಮತ್ತು ನೀರು ಹಾಕಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿತಾ ಇದ್ದೀನಿ ಮತ್ತು ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಬೇಕು ಈಗ ಅಕ್ಕಿ ನೆನೆಯೋಕೆ ಇಟ್ಬಿಡ್ತೀನಿ ಅಕ್ಕಿ ಪೂರ್ತಿ ನೆಂದ ಮೇಲೆ ನಾನು ಒಂದು ನಾಲ್ಕು ಚಮಚ ತೆಳು ಅವಲಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಕ್ಕೊಂದು ಐದು ನಿಮಿಷ ಮುಂಚೆ ನೆನೆಸಿಟ್ಕೊಳ್ತೀನಿ ಮತ್ತು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ ಇಷ್ಟೋ ಸಲ ನಾವು ಹಣ್ಣನ್ನು ತಿಂದು ಸಿಪ್ಪೆ ಬಿಸಾಕ್ಬಿಡ್ತೀವಿ ಆದರೆ ಈ ಸಿಪ್ಪೆ ಹತ್ತಿರ ಅಂದರೆ ಸಿಪ್ಪೆ ಒಳಭಾಗದಲ್ಲಿ ಪೌಷ್ಟಿಕಾಂಶ ಮತ್ತು ಅಂಶ ತುಂಬ ಹೆಚ್ಚಾಗಿರುತ್ತೆ ಅದಕ್ಕೆ ನೋಡಿ ಇದನ್ನು ನಾವು ಉಪಯೋಗಿಸಿ ಅಡುಗೆಗಳನ್ನು ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಸಾಕಷ್ಟು ಥರದ ಅಡುಗೆಗಳನ್ನು ಮಾಡಬಹುದು ಮೊದಲು ನಾನು ಹಣ್ಣನ್ನು ತೆಕ್ಕೊಳ್ತೀನಿ ಅದಾದಮೇಲೆ ಸಿಪ್ಪೆಯ ಹಸಿರಿನ ಹೊರಮೈ ಇರುತ್ತಲ್ಲ ಅದನ್ನು ತೆಗೆದುಬಿಡ್ತೀನಿ ಈ ಹಸಿರದ ಮೇಲ್ಮೈ ಏನಿರುತ್ತೆ ಅದು ಸಾಧ್ಯವಾದಷ್ಟು ತೆಳ್ಳಗೆ ತೆಕ್ಕೊಳ್ಳೋದು ಒಳ್ಳೆಯದು ಹಣ್ಣನ್ನು ಬೇರೆಯಾಗಿ ತೆಗೆದಿಟ್ಕೊಂಡು ಹಣ್ಣಿನ ಸಿಪ್ಪೆ ಬಿಳಿ ಭಾಗ ಮಾತ್ರ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಇವಾಗ ಸಣ್ಣ ಸಣ್ಣದಾಗಿ ಹೆಚ್ಚಿನಿ ಈ ಥರ ಸಣ್ಣದಾಗ ಹೆಚ್ಚೋದ್ರಿಂದ ರುಬ್ಬವಾಗ ಬೇಗ ನುಣ್ಣಗಾಗುತ್ತೆ ಅಂತ ನೋಡಿ ಇಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ ರುಬ್ಬಕ್ಕೆ ನೀರು ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಈಗ ನೆನೆಸಿರೋ ಅಕ್ಕಿ ಮತ್ತು ಮೆಂತ್ಯ ಎರಡನ್ನೂ ಹಾಕ್ತಾ ಇದ್ದೀನಿ ಮತ್ತು ನೆನೆಸಿಟ್ಕೊಂಡಿದ್ನಲ್ಲ ತೆಳು ಅವಲಕ್ಕಿ ಅದನ್ನು ಹಾಕ್ತಾ ಇದ್ದೀನಿ ಇದಕ್ಕೊಂಚೂರು ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ಈಗ ದೋಸೆ ಹಿಟ್ಟು ರುಬ್ಬಿದ್ದಾಯಿತು ಈಗ ಇದನ್ನು ಹುದುಗೆ ಬರೋಕ್ಕೆ ಬಿಡಬೇಕು ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ಚೆನ್ನಾಗಿ ಹುದುಗೆ ಬರೋಕ್ಕೆ ಬಿಡಬೇಕಾಗತ್ತೆ ನಾವು ಅವಲಕ್ಕಿ ಹಾಕಿರೋದ್ರಿಂದ ಹುದುಗು ಚೆನ್ನಾಗಿ ಬರುತ್ತೆ ಉದ್ದಿನ ಬೇಳೆ ಹಾಕಿ ಮಾಡಿದ್ರೂ ಚೆನ್ನಾಗಿ ಆಗುತ್ತೆ ಮಾಮೂಲಿ ದೋಸೆ ಮಾಡ್ತೀವಲ್ಲ ಅದಕ್ಕೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ರುಬ್ ಹಾಕಿಬಿಟ್ಟು ಹುದುಗೆ ಬರೆಸಿ ಮಾಡಬಹುದು ಈ ದೋಸೆ ಆರೋಗ್ಯನೂ ಹೌದು ಮಾಡೋದು ತುಂಬ ಸುಲಭನೂ ಹೌದು ರಾತ್ರಿ ರುಬ್ಬಿ ಇಟ್ಟಿದ್ದೆ ಈಗ ಬೆಳಿಗ್ಗೆ ಚೆನ್ನಾಗಿ ಹುದುಗೆ ಬಂದಿದೆ ಈಗ ನಮ್ಮ ದೋಸೆ ಹಿಟ್ಟು ರೆಡಿ ಆಯಿತು ಈಗ ದೋಸೆಗೆ ಬಾಡಿಸ್ಕೊಳ್ಳೋಕ್ಕೆ ಬಾಂಬೆ ಸಾಗು ಮಾಡೋಣ ಬಾಂಬೆ ಸಾಗು ಅಷ್ಟೇ ತುಂಬ ಬೇಗ ಆಗೋಗ್ಬಿಡುತ್ತೆ ಈ ಈ ವಿಡಿಯೋನಲ್ಲಿ ಈ ದೋಸೆ ಮತ್ತು ಈ ಬಾಂಬೆ ಸಾಗು ಎರಡು ತುಂಬ ಸುಲಭದ ಅಡುಗೆಗಳು ಯಾರು ಬೇಕಾದರೂ ಮಾಡ್ಬೋದು ಈಗಷ್ಟೇ ಅಡುಗೆ ಕಲೀತಿರೋರು ಕೂಡ ಮಾಡಬಹುದು ನಾನು ಈ ಬಾಂಬೆ ಸಾಗು ಮಾಡೋಕ್ಕೆ ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ತುಂಬ ದಪ್ಪನೂ ಅಲ್ಲ ತೀರಾ ಸಣ್ಣದು ಅಂತನೂ ಅಲ್ಲ ಆಲೂಗಡ್ಡೆ ಬೇಯಿಸುವಾಗ ಇಡಿಯಾಗಿ ಬೇಯಿಸೋದಕ್ಕಿಂತ ಈ ರೀತಿ ಎರಡು ಅಥವಾ ನಾಲ್ಕು ಹೋಲ್ಡ್ ಮಾಡಿಬಿಟ್ಟು ಬೇಯಿಸಿದ್ರೆ ಒಂದೇ ಹದದಲ್ಲಿ ಸಮನಾಗಿ ಬೇಯುತ್ತೆ ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ತಾ ಇಲ್ಲ ಆಲೂಗಡ್ಡೆನ ಹಾಗೆ ಬೇಯಿಸ್ತಾ ಇದ್ದೀನಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಕೆಲವ್ರಿಗೆ ಈ ಬಾಂಬೆ ಸೊಗಿಗೆ ಉದ್ದುದಕ್ಕೆ ಹೆಚ್ಚಿದ್ರೆ ಇಷ್ಟ ಆಗತ್ತೆ ಹಾಗೂ ಹೆಚ್ಕೋಬಹುದು ನೋಡಿ ಈಗ ಆಲೂಗಡ್ಡೆ ಬೆಂದಿದೆ ಸ್ವಲ್ಪ ತಣ್ಣಗೂ ಆಗಿದೆ ಇದ್ರ ಸಿಪ್ಪೆ ತೆಗೆದಿಟ್ಕೊಂಡು ಬಿಡ್ತೀನಿ ಈ ರೀತಿ ಹೆಚ್ಚಿ ಬೇಯಿಸೋದ್ರಿಂದ ಸಿಪ್ಪೆ ತೆಗೆಯೋದು ಕೂಡ ಸುಲಭ ಆಗುತ್ತೆ ಬೇಗ ತೆಗೆದುಬಿಡ್ಬೋದು ಪಿ ಯು ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದೆರಡು ಚಾನಲ್ಗಳಿವೆ ಒಂದು ಕನ್ನಡ ಮತ್ತೊಂದು ಇಂಗ್ಲೀಷ್ನಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಬೇಕಾದರೆ ಒಂದು ಸಲ ನೋಡಿ ನಿಮ್ಮಲ್ಲಿ ಯಾರಾದರೂ ವಿದ್ಯಾರ್ಥಿಗಳಿದ್ರೆ ಉಪಯೋಗ ಆಗಬಹುದು ಈಗ ಸಿಪ್ಪೆ ತೆಗೆದ ಮೇಲೆ ಆಲೂಗಡ್ಡೆಯನ್ನು ನೋಡಿ ಈ ರೀತಿ ಚೆನ್ನಾಗಿ ಹೆಚ್ಚಿಗೆಟ್ಕೊಳ್ತೀನಿ ಈಗ ಬಾಣ್ಲೆಕ ಒಂದು ಎರಡು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತೀನಿ ಸಾಸಿವೆ ಸಿಡಿತಿದ್ದಂಗೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಚೂರು ಉದ್ದಿನಬೇಳೆ ಒಂದು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಪ್ರಮಾಣ ನಿಮ್ಮ ಖಾರಕ್ಕೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಈಗ ಒಂದು ಸ್ವಲ್ಪ ಇಂಗ್ ಹಾಕ್ತಾಯಿದ್ದೀನಿ ಮತ್ತು ಚೂರು ಅರಿಶಿನ ಹಾಕ್ತೀನಿ ಬೇಳೆಂಚೂರು ಹೊಂಬಣ್ಣ ಬರಬೇಕು ಮತ್ತೆ ಮೆಣಸಿನ್ಕಾಯಿ ಎರಡೂ ಬಾಡಿಸಾದ್ಮೇಲೆ ಈಗ ಇದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿನ ಹೊಂಬಣ್ಣ ಬರೋವರೆಗೂ ಬಾಡಿಸ್ಕೊಳ್ಬೇಕು ಈಗ ಈರುಳ್ಳಿ ಬೇಯೋ ಅಷ್ಟರಲ್ಲಿ ಒಂದು ಬಟ್ಲಿಗೆ ಎರಡು ಚಮಚ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಗಂಟಿಲ್ಲದ ಹಾಗೆ ಕಡಲೆ ಹಿಟ್ಟನ್ನು ಕದಡಿಟ್ಕೊಳ್ಬೇಕು ಕಡಲೆ ಹಿಟ್ಟನ್ನು ಈ ರೀತಿ ಕದಡಿಟ್ಕೊಂಡೇ ಸಾಗುಗೆ ಹಾಕಬೇಕು ಹಾಗೆ ನೇರವಾಗಿ ಹಾಕಿದ್ರೆ ಕಡಲೆ ಹಿಟ್ಟು ಪೂರ್ತಿ ಗಂಟು ಆಗೋಗುತ್ತೆ ನಮ್ಮ ಸಾಗು ತಿನ್ನೋಕ್ಕೆ ಆಗೋಲ್ಲ ಆ ರೀತಿ ಆಗಿಬಿಡುತ್ತೆ ಈರುಳ್ಳಿ ಇವಾಗ ನೋಡಿ ಹದವಾಗಿ ಬೆಂದಿದೆ ಇದಕ್ಕೆ ಕದಡಿಟ್ಕೊಂಡಿರೋ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಹಾಕಿದಾಗ ಇದೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ನೋಡ್ಕೊಂಡು ನೀರು ಹಾಕಬೇಕು ಒಂದು ಸ್ವಲ್ಪ ಜಾಸ್ತಿ ನೀರು ಹಿಡಿಸುತ್ತೆ ಇದಕ್ಕೆ ಈಗ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಆಮೇಲೆ ಬೇಕಾದರೆ ಇನ್ನೊಂಚೂರು ನೋಡ್ಬಿಟ್ಟು ಹಾಕ್ತೀನಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈ ಸಾಗುನಲ್ಲಿ ಆಲೂಗಡ್ಡೆ ಮತ್ತು ಕಡಲೆ ಹಿಟ್ಟು ಎರಡನ್ನೂ ಉಪಯೋಗ್ಸಿರೋದ್ರಿಂದ ಸ್ವಲ್ಪ ವಾಯು ಆಗೋ ಸಾಧ್ಯತೆನೇ ಇರುತ್ತೆ ಕೆಲವರಿಗೆ ವಾಯು ಆಗಬಹುದು ನೀವು ಹಾಗನ್ಸಿದ್ರೆ ಒಗ್ಗರಣೆಗೆ ಸ್ವಲ್ಪ ತುರಿದಿರೋ ಶುಂಠಿ ಹಾಕ್ಬೋದು ಶುಂಠಿ ಸ್ವಲ್ಪ ವಾಯು ಹೊಡೆಯುತ್ತೆ ಈಗ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ಈಗಿದೊಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಬೇಕು ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಳ್ಬೇಕು ಇದು ಚೆನ್ನಾಗಿ ಕುದ್ದ ಮೇಲೆ ಬೇಯಿಸಿ ಹಿಚ್ಕಿಟ್ಕೊಂಡಿರೋ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಚೆನ್ನಾಗಿ ಹಿಚ್ಕಿಟ್ಕೊಂಡಿರಬೇಕು ಸಣ್ಣ ಸಣ್ಣ ಹೋಳಿದ್ರೂ ಪರವಾಗಿಲ್ಲ ಆದರೆ ತುಂಬ ದಪ್ಪ ದಪ್ಪ ಹೋಳು ಬಂದರೆ ಈ ಅಷ್ಟು ಚೆನ್ನಾಗಿರಲ್ಲ ಆಲೂಗಡ್ಡೆ ಸಾಗುವಿನಲ್ಲಿ ಚೆನ್ನಾಗಿ ಕದಿಡ್ಕೊಳ್ಬೇಕು ಆಗಲೇ ಒಳ್ಳೆ ರುಚಿ ಇದನ್ನು ಮಾಡುವಾಗ ಅಕಸ್ಮಾತ್ ನೀರು ಜಾಸ್ತಿ ಆಯಿತು ಆ ರೀತಿಯನ್ನು ರಾತ್ರೆ ಹದ ಸರಿ ಮಾಡ್ಕೊಳ್ಳೋಕೆ ತುಂಬಾ ಸುಲಭ ಒಂದು ಅರ್ಧ ಚಮಚ ಕಡಲೆ ಹಿಟ್ಟನ್ನು ನೀರಲ್ಲಿ ಕದಡಿಬಿಟ್ಟು ಹಾಕ್ಬಿಟ್ರೆ ಹದ ಸರಿ ಹೊಟ್ಟೋಗ್ಬಿಡತ್ತೆ ಈಗ ಚೆನ್ನಾಗಿ ಕುದ್ದಿದೆ ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಗ್ಯಾಸ್ ಆರಿಸಿದ್ಮೇಲೆ ಚೂರು ನಿಂಬೆ ರಸ ಹಾಕಿದ್ರೂ ಚೆನ್ನಾಗಿರುತ್ತೆ ಈ ಸಾಗು ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗತ್ತೆ ಅದಕ್ಕೆ ಮಾಡುವಾಗ ಸ್ವಲ್ಪ ನೀರಾಗಿದ್ರೂ ತೊಂದರೆ ಇಲ್ಲ ನೋಡಿ ಇವಾಗ ಬಾಂಬೆ ಸಾಗು ತಿನ್ನಕ್ಕೆ ರೆಡಿ ಆಯಿತು ದೋಸೆ ಮಾಡ್ಕೊಂಡು ಬಿಡೋಣ ಈಗ ಈಗ ದೋಸೆ ಮಾಡಿಬಿಡ್ತಾ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಇದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಈಗ ದೋಸೆ ಮಾಡ್ತಾಯಿದ್ದೀನಿ ಬೇಸಿಗೆ ಕಾಲದಲ್ಲಿ ಬಿಸಿಲಿಗೆ ಬೇಗ ಹುದುಗೆ ಬರುತ್ತೆ ಅದೇ ಚಳಿಗಾಲದಲ್ಲಾದರೆ ಹುದುಗೆ ಬರೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ತೆ ಚಳಿಗಾಲದಲ್ಲಿ ಒಂದು ಹತ್ತರಿಂದ ಹನ್ನೆರಡು ಗಂಟೆ ಕಾಲ ಆದರೂ ಹುದಕ್ಕೆ ಬರೋಕ್ಕೆ ನಾವು ಬಿಡಬೇಕಾಗತ್ತೆ ಅವಾಗ ಈಗ ಹೆಂಚು ಕಾದಿದೆ ಎಣ್ಣೆ ಎಲ್ಲ ಸವರಿದ್ದೀನಿ ಕಾದ ಹೆಂಚಿಗೆ ದೋಸೆ ಹಾಕ್ತಾಯಿದ್ದೀನಿ ದೋಸೆ ಮೇಲೆ ಇವಾಗ ಒಂಚೂರು ಎಣ್ಣೆ ಹಾಕ್ತೀನಿ ಈಗ ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೊಳ್ಬೇಕು ನೀವು ಮುಚ್ಚಿಟ್ಟು ಬೇಯಿಸೋದಾದರೆ ಒಂದೇ ಕಡೆ ಬೇಯಿಸಿದ್ರೂ ಸಾಕು ಚೆನ್ನಾಗಿ ಬೇಯುತ್ತೆ ತೆಳ್ಳಗೆ ಮಾಡಿಕೊಂಡ್ರೆ ಗರ್ಗರಿಯಾಗಿ ಬರುತ್ತೆ ಅದೇ ನೀವು ದಪ್ಪವಾಗಿ ಹುಯ್ದರೆ ಸೆಟ್ ದೋಸೆ ಥರ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ತೂ ತೂತಾಗ ಬರುತ್ತೆ ನೋಡಿ ಈ ದೋಸೆ ನಾನು ದಪ್ಪನಾಗಿ ಮಾಡಿದ್ದೀನಿ ಸ್ವಲ್ಪ ಒಳ್ಳೆ ಸೆಟ್ಟು ದೋಸೆ ಥರ ಹೇಗೆ ತೂ ತೂತಾಗ ಬಂದಿದೆ ಅಂತ ತುಂಬ ಚೆನ್ನಾಗಾಗುತ್ತೆ ಹತ್ತಿ ಥರ ಆಗುತ್ತೆ ಬಾಂಬೆ ಸಾಗು ಜೊತೆ ತುಂಬ ಒಳ್ಳೆ ಕಾಂಬಿನೇಷನು ಕಾಯಿ ಚಟ್ನಿ ಜೊತೆನೂ ತುಂಬ ಚೆನ್ನಾಗಿರತ್ತೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಮಾಡಿರೋ ದೋಸೆ ಮತ್ತು ಬಾಂಬೆ ಸಾಗು ಇದನ್ನು ನೋಡಿದ ಮೇಲೆ ಖಂಡಿತ ಬಾಯಲ್ಲಿ ನೀರು ಬಂದಿರತ್ತೆ ನಿಮ್ಗೆ ಹಾಗೇನಾದರೂ ಆಗಿದ್ದರೆ ನಂಗೆ ಕಮೆಂಟ್ ಮಾಡಿ ಹೇಳಿ